ಒಂದು ದಿವಸಕ್ಕೆ ಒಂದೇ ಭೇಟಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಯಾರು ಬರ್ತಾ ಇದ್ರೆ ಜೊತೆಲಿ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಹಂಗೆ ಭೇಟಿ ಮಾಡಕ್ಕೆ. ಈಗ ಭೇಟಿ ಸಾಧ್ಯ ಈಗ ಭೇಟಿ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನ ಮೂರು ಗಂಟೆಗೆ ಮೂರು ಗಂಟೆ ತನಕ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಮಾಡಿ ಸರ್. ಏನೋ ತಾಯಿಯವ್ರ ಬಗ್ಗೆ ಹೇಳ್ತಿದ್ರಿ, ಸಿನಿಮಾ ರಂಗದಲ್ಲಿ ಇರುವಂತವ್ರನ್ನ ಬಿಟ್ಕೊಂಡು ಬರ್ತಾರೆ. ನಟ ದರ್ಶನ್ ಅವರು ಋತುಗ್ದೀಪ್ ಶ್ರೀನಿವಾಸ್ ಅವ್ರ ಜೊತೆಲಿ ಹೇಳ್ತಾ ತಂದೆಯವ್ರ ಜೊತೆಲಿ ನನ್ನ ತಾಯಿಯವ್ರು ಸುಮಾರು ಚಿತ್ರ ಪಾತ್ರ ಮಾಡಿದ್ದಾರೆ. ಇರುತ್ತೆ, ನಂಟಿರುತ್ತೆ, ನಮಗೂ ಇರುತ್ತೆ. ಏನು ಮಾಡೋಕ್ಕಾಗತ್ತೆ, ಕೆಲವು ಘಟನೆಗಳು ನಡೆದೋಗ್ಬಿಡ್ತವೆ. ನಟ ದರ್ಶನ್ ಎರಡನೇ ಸಾರಿ ಜೈಲಿಗೆ ಬಂದಿದ್ದಾರೆ ಸರ್. ಏನು 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 ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸಿನಿಮಾ ರಂಗದ ಬಗ್ಗೆ ತಾಯಿಯವರು ಏನು ಹೇಳ್ತಿದ್ರು ಸರ್? ಸಿನಿಮಾ ರಂಗದ ಬಗ್ಗೆ ಏನ್ರಿ, ಇಲ್ಲಿ ಬದುಕಿ ಬಾಳಿ ಚೆನ್ನಾಗಾಗಬೇಕು, ಉದ್ಧಾರ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡ್ಬಂದ ನಾವುಗಳು ಮುಂದಿನ ತಲೆಮಾರು ಮುಂದಿನ ತಲೆಮಾರು ಅಂತ ಯೋಚನೆ ಮಾಡಿದಾಗ ಹೇಗೆ ಈ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ, ಹೇಗೆ ಇವೆಲ್ಲ ಆಗೋಗ್ಬಿಡ್ತವೆ, ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳು ಪರಿಸ್ಥಿತಿಗಳು ಏನನ್ನು ನಾವು ಊಹಿಸ್ಕೊಳಕ್ಕಾಗ್ತಾ ಇಲ್ಲ, ಊಹೆಗೆ ಮೀರಿದ್ದೇ ಎಲ್ಲ ನಡೆದೋಗ್ತಾ ಇದ್ದೇವೆ. ಕಾಲಕ್ಕಿಂತನೂ ವಿಧಿಗಿಂತನೂ ಭಾರಿ ಜೋರಾಗಿ ಹೋಗ್ಬಿಟ್ಟಿದೆ ಜೀವನ ಘಟನೆಗಳು. ಅದನ್ನು ನಾವು ಸಮರ್ಥಿಸ್ಕೊಳಕ್ಕೂ ಆಗಲ್ಲ, ಅಥವಾ ಹೇಗೆ ಹೇಳೋಣ ಅದನ್ನ, ಏನು ಹೊಸ ಶಬ್ದಗಳು ಯಾವುದಾದ್ರೂ ಇದ್ರೆ ನಾವು ಹುಡುಕ್ಬೇಕಾಗತ್ತೆ. ಭಾರಿ ಕಷ್ಟ ಇದೆ ಇವ್ರೆ. ಪಾಪರಿ ಬಂದ್ರು ರೀ ಹೆಮ್ಮಗು ಥರನೇ ಪಾಪ ಇದ್ದಂಥ ಒಬ್ಬ ವ್ಯಕ್ತಿದ ಪರಿಸ್ಥಿತಿ ಏನಪ್ಪ, ಮೂಗಿನ ತುದಿ ಮೇಲೆ ಒಂದು ಸ್ವಲ್ಪ ಕೋಪ ಇದ್ದಿರಬೇಕು ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಏನೂ ಆ ಥರ ಕಂಡು ಬರಲಿಲ್ಲ. ಅಂಥ ಒಬ್ಬ ವ್ಯಕ್ತಿಗೆ ಇದು ಒಂದು ಸಡನ್ನಾಗಿ ಹೀಗೆ ಆಗೋಕ್ಕೆ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗ್ಬಿಡ್ತು. ಅಗ್ನಿ ಪರೀಕ್ಷೆನೇ ರೀ ಇದು, ಅಗ್ನಿ ಪರೀಕ್ಷೆನೇ. ಅಯ್ಯೋ ವಾ, ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗಲೇ ಅನ್ನಿಸ್ತದಲ್ಲ, ಒಬ್ಬರೇ ಹೋಗಬೇಕು ಒಂದ್ಸರಿ ಒಂದೇ ಒಂದು ಭೇಟಿ ಅಂತ ಹೇಳಿದಾಗ ಅಪ್ಪ ದೇವ್ರೆ ಎಲ್ಲೋ ಒಂದು ಕಾದು ಆ ಜೀವ ಮತ್ತೆ ನನ್ನವ್ರು ಬರ್ತಾರಂತ ಆ ಇದನ್ನು ದಾಟಿ ನೋಡುವಾಗ ಕಣ್ಗಳಲ್ಲಿ ಎಷ್ಟು ನೋವು ಬಂದ್ಬಿಡತ್ತೆ ಅನ್ನುವಂಥದ್ದು. ಬಹುಶಃ ಯಾರು ನಾವು ದುಡ್ಕಕ್ಕೆ ಮುಂಚೆನೋ ಇನ್ನೊಂದು ಮತ್ತೊಂದಕ್ಕೆ ಮುಂಚೆನೋ ಈ ಸ್ಥಳನ ನಾವು ನೋಡಿಬಿಟ್ರೆ ನಮ್ಗೆ ಇದು ಅರಿವಾಗಿ ಹೋಗುತ್ತೆ. ಸರ್, ಇವತ್ತಿನ ಭೇಟಿಗೆ ನಿಮ್ಮ ತಾಯಿಯವ್ರ ಪ್ರೇರಣೆ ದರ್ಶನ ನೋಡಬೇಕು? ಹೌದು, ನಮ್ಮ ತಾಯಿಯವ್ರ ಪ್ರೇರಣೆನೇ. ಅವರು ಮಂಚದಲ್ಲಿ ಮಲಗಿದಾಗಲೂ ಕೂಡ ನಮ್ಮ ಅಮ್ಮವ್ರು ಅದೇ ಹೇಳಿದ್ರು, ಪಾ ತುಗ್ದೀಪ್ ಶ್ರೀನಿವಾಸ್ ಮಗ ಅವರು ಅಪ್ಪ ಯಾವ ಬೆಂಬಲ ಇಲ್ದಿರೋ ಕಷ್ಟಪಟ್ಟು ಬೆಳೆದ ಒಂದು ಹುಡುಗಪ್ಪ ಕಂದ, ಬಿಡಬೇಡ, ನಾವು ಜೊತೇಲಿರಬೇಕು ದರ್ಶನ್ ಜೊತೇಲಿ ಅಂತ. ಅದು ಏನೋ ನನ್ನ ತಾಯಿಯವರಿಗೆ ಮನಸ್ಸಲ್ಲಿ ಪಾಪ, ಅವ್ರಿಗೆ ಮಾತ್ರ ಅಲ್ಲ ನಮಗೂ ಅಷ್ಟೇ. ಹೌದು, ಮಂಚದ ಮೇಲೆ ಮಲಗಿದಾಗಲೂ ಹೇಳಿದ ಮಾತಾದೇನೆ, ದರ್ಶನ್ ಬಿಟ್ಕೊಡ್ಬೇಡ ಕಂದ ಅಂತಂತ ಹೇಳಿ. ಸರ್, ನಟ ದರ್ಶನ್ ಅವರು ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ, ಬಟ್ ಇವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅದು ತುಂಬಾ ನೋವಾಗುತ್ತೆ. ಯಾಕೆ ಈ ಥರ ಒಂದು ಘಟನೆ ಆಗೋಯ್ತು ನಂಬ್ಕೊಂಡು ಎಷ್ಟೋ ಜನ ಪಾಪ ನಿರ್ಮಾಪಕರು ಹಣ ಹೂಡಿದ್ದಾರೆ ಒಂದು ಕಡೆ, ಈ ಥರ ನೋವು ಪ್ರಾಣ ಕಳ್ಕೊಂಡ್ರು ನೋವು ಒಂದು ಕಡೆಯಲ್ಲಿ, ಸರಿ ಯಾವುದು ತಪ್ಪು ಯಾವುದು, ಸಡನ್ನಾಗಿ ಆಗುವಂಥ ಈ ಘಟನೆಗಳಿಗೆ ಯಾರು ಹೊಣೆ, ಹೇಗೆ ಇದು ಪರಿಸ್ಥಿತಿ ಇದು ಅನ್ನುವಂಥದ್ದೇ ನಮಗೆ ಇನ್ನೂ ಕೂಡ ಊಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ದರ್ಶನ್ ಒಳಗಡೆ ಹೋದ ನಂತರ ಈ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದವರ ಮನೆಯವರು ಇಬ್ಬರು ತೀರ್ಕೊಂಡ್ರು. ಹೌದು ರೀ, ಹೌದಿವ್ರೆ 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 ಹೇಳ್ತೀವಲ್ಲ ಅಚಾತುರ್ಯ ಅಂತಂತ ಹೇಳ್ಬಿಟ್ಟು ಹೇಳ್ತೀವಿ, ಆಕ್ಸಿಡೆಂಟ್ ಅಂತಂತ ಹೇಳ್ಬಿಡ್ತೀವಿ. ಇದನ್ನು ವಿಶ್ಲೇಷಣೆನೋ ಅಥವಾ ತರ್ಕ ಮಾಡುವಷ್ಟು ಅನುಭವ ನಮಗೆ ಸಾಲದು ನಿಜವಾಗ್ಲು. ಒಂದು ಕಡೆ ಪ್ರಾಣ ಕಳ್ಕೊಂಡಿರೋ ಕಡೆನಲ್ಲೂ ಅಲ್ಲಿ ನ್ಯಾಯ ಸಿಗಬೇಕು ಅಂತಂತ ಹೇಳ್ತೀವಿ. ಇಲ್ಲಿ ಇದನ್ನು ನೋಡಿದಾಗಲೂ ಕೂಡ ಒಂದು ಸಂಸಾರ ಆಗೋಯ್ತು, ಆಗೋದ್ಮೇಲೆ ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಅನ್ನುವಂಥದ್ದು ಬರ್ತದೆ ಪರಿಸ್ಥಿತಿ. ಒಳ್ಳೆ ರೀತಿಯಲ್ಲಿ ಎಲ್ಲ ಒಂದು 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 ಒಳ್ಳೆ ರೀತಿಯಲ್ಲಿ ಅಲ್ಲಿ ನೋವು ಶಮನವಾಗಬೇಕು, ಇಲ್ಲಾಗಿರುವಂಥ ಈ ದುಗುಡ ಈ ಹಿಂಸೆ ಇದು ಒಂಥರ ಸರಿ ಹೋಗಬೇಕು. ನಮ್ಮ ಕನ್ನಡ ಚಲನಚಿತ್ರರಂಗ ಚೆನ್ನಾಗಿರಬೇಕು, ನಡು ಚಿತ್ರರಂಗ ಚೆನ್ನಾಗಿರಬೇಕು, ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಚೆನ್ನಾಗಿರಬೇಕು. ಮುಂದೆ ಬರ್ತಕ್ಕಂಥ ತಲೆಮುರಿಗಳು ಅಥವಾ ಮುಂದಿನ ಪೀಳಿಗೆಗಳಿಗೆ ಇವೆಲ್ಲ ಪಾಠವಾಗಿದ್ದು ನಾವು ಎಚ್ಚರಿಕೆ ವಹಿಸ್ಕೊಂಡು ಜೀವನದಲ್ಲಿ ಏನೇ ಬಂದರೂ ನಾವು ಅದನ್ನು ದೊಡ್ಡದಾಗಿ ತಿಳ್ಕೊಳ್ತೀರ, ಸಾಮಾನ್ಯರಾಗಿ ನೆಮ್ಮದಿಯಾಗಿ ಇದ್ಕೊಂಡು ಕಾಲ ಕಳೆಯುವಂಥ ಕಾಲ ಹತ್ತಿರ ಬಂದ್ಬಿಡ್ತು ನಮ್ಗಳಿಗೆ. ಕೊನೆಯದಾಗಿ ದರ್ಶನ ಅವ್ನು ಯಾವಾಗ ಭೇಟಿ ಮಾಡಿತು? ಮೈಸೂರು ಶ್ರೀರಂಗಪಟ್ಟಣ ಇವರೇ.